सब्सक्राइब कीजिए बीजापुर एंटरटेनमेंट चैनल को और बेल आइकॉन को दबाइए लेटेस्ट अवर वीडियो सबसे पहले देखने के लिए। ब्लू वेल हावळियिंदागि कंगेट्टिद्द पोषकरिगे मत्तोंदु शॉकिंग न्यूस् याकंद्रे ब्लू वेल बळिक अंथद्दे मत्तोंदु डेड्ली गेम हावळि शुरुट्कोंडिदे ई गेम प्रभाव एष्टिदे अंद्रे केवल 3 तिंगळल्लि 120 मेंटल केस्गळु निमान्स्गे दाखलाकिवे यावुदु आ डेड्ली गेम ई वरदि नोडि ಪಬ್ಜಿ ಡೆಡ್ಲಿ ಗೇಮ್ಗೆ ಬಲಿಯಾಗ್ತಿದೆಯಾ ರಾಜಧಾನಿ? ಒಂದಲ್ಲ ಎರಡಲ್ಲ ತಿಂಗಳಿಗೆ 40 ಕೇಸ್. ಎಸ್, ಕಳೆದ ಕೆಲ ದಿನಗಳ ಹಿಂದೆ ಬ್ಲೂ ವೇಲ್ ಗೇಮ್ ಭಾರಿ ಸದ್ದು ಮಾಡಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಡೋಕೆ ಹೆದರೋ ಪರಿಸ್ಥಿತಿ ಬಂದಿತ್ತು. ಇದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಡೆಡ್ಲಿ ಪಬ್ಜಿ ಗೇಮ್ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. 8 ತಿಂಗಳ ಹಿಂದೆ ಪಬ್ಜಿ ಆನ್ಲೈನ್ ಗೇಮ್ ಭಾರತಕ್ಕೆ ಕಾಲಿಟ್ಟು ಕಡಿಮೆ ಅವಧಿಯಲ್ಲೇ ಪಬ್ಜಿ ಹವಾ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂದ್ರೆ ಶೇಕಡ 10ರಲ್ಲಿ 8 ಜನ ಈ ಗೇಮ್ಗೆ ಅಡಿಕ್ಟ್ ಆಗ್ತಿದ್ದಾರಂತೆ. ವಾರದಲ್ಲಿ 10ರಿಂದ 15 ಮಂದಿ ನಿಮಾನ್ಸ್ಗೆ ಸೇರ್ತಿದ್ದು ಅವರಲ್ಲಿ 10 ಮೆಂಟಲ್ ಕೇಸ್ಗಳು ಈ ಡೆಡ್ಲಿ ಪಬ್ಜಿ ಗೇಮ್ಗೆ ಅಡಿಕ್ಟ್ ಆಗಿರುವವರೇ ಆಗಿದ್ದಾರೆ. ಇವತ್ತು 10 ಪೇಷಂಟ್ ಶನಿವಾರ ಬರ್ತಾರೆ. ಇದೆ ಏಜ್ ಗ್ರೂಪ್ 16-20 ಏಜ್ ಗ್ರೂಪ್ ಮೇಜರ್ ಯೂಸರ್ಸ್ ಬರ್ತಾರೆ. ಈಗ ಇದೆ ಜಾಸ್ತಿ ಗೇಮಿಂಗ್ ಇದೆ ಜಾಸ್ತಿ ಪ್ರಾಬ್ಲಮ್ ಇದೆ. ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಆರ್ ಸೋಷಿಯಲ್ ಮೀಡಿಯಾ ಯೂಸ್ ಆಲ್ಸೋ ದೇರ್. ಈ ಪಬ್ಜಿ ಗೇಮ್ಗೆ ಯುವ ಜನತೆ ಹೆಚ್ಚು ಅಡಿಕ್ಟ್ ಆಗಿದ್ದು ಅವರಲ್ಲಿ ಶ್ರೀಮಂತರ ಮಕ್ಕಳೇ ಹೆಚ್ಚಾಗಿದ್ದಾರೆ. ಅದರಲ್ಲೂ 16ರಿಂದ 20 ವಯಸ್ಸಿನವರು ಈ ಡೆಡ್ಲಿ ಗೇಮ್ನಲ್ಲಿ ಮುಳುಗಿದ್ದಾರೆ ಅನ್ನೋದು ಇತ್ತೀಚೆಗೆ ನಡೆದ ನಿಮಾನ್ ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ. ಈ ವೇಳೆ ಗೇಮ್ ಅಡಿಕ್ಟ್ ಆಗಿರುವವರಲ್ಲಿ ಕಂಡುಬರುವ ವ್ಯತ್ಯಾಸಗಳು ಮತ್ತು ಬದಲಾವಣೆಗಳನ್ನ ನೋಡೋದಾದ್ರೆ ನಿದ್ರೆಯಲ್ಲಿ ವ್ಯತ್ಯಾಸ, ತಡರಾತ್ರಿವರೆಗೂ ಎಚ್ಚರವಾಗಿರೋದು, ಕುಟುಂಬದವರೊಂದಿಗೆ ಮನಸ್ತಾಪ, ಆಕ್ರಮಣಕಾರಿ ನಡವಳಿಕೆ, ಆಹಾರ ತ್ಯಜಿಸುವುದು, ಸ್ಕೂಲ್ ಕಾಲೇಜ್ಗೆ ಚಕ್ಕರ್. ಒಂದು ಗೇಮ್ನಿಂದ ಇಷ್ಟೆಲ್ಲ ತೊಂದರೆಯಾಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡೋದಂತೂ ಸಹಜ. ಆದ್ರೆ ಇವೆಲ್ಲ ಆನ್ಲೈನ್ ಗೇಮ್ ಅಡಿಕ್ಟ್ ಆಗೋರ ನೈಜ ಸ್ಥಿತಿ. ಸ್ಪೆಷಲಿಸ್ಟ್ಗಳು ಹೇಳೋ ಪ್ರಕಾರ ಎಷ್ಟೋ ಮಂದಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆದ ಪಬ್ಜಿ ಟೂರ್ನಮೆಂಟ್ನಿಂದ ಪ್ರೇರಿತರಾಗಿ ಗೇಮಿಂಗ್ ಒಂದೇ ನಮ್ಮ ಮುಂದಿನ ಕೆರಿಯರ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಸರ್ವೆ ಫ್ರಮ್ 2008 to 2018. Addicted to the technology, meaning either internet, gaming. 9 to 11% of Bangalore internet user found to be addicted to technology. PUBG andre players unknown battleground anta. Adre idrinda manigalallina mandigala madhye yuddhavagtide. ಹೀಗಾಗಿ ದೇಶದ ಜೀವಾಳವಾಗಿರೋ ಯುವ ಜನತೆ ಪಬ್ಜಿ ಅಥವಾ ಬೇರೆ ಯಾವುದೇ ಟ್ರೆಂಡ್ಗೆ ಬಲಿಯಾಗಬಾರದು ಅನ್ನೋದು ನಮ್ಮ ಆಶಯ. ಪ್ರಕಾಶ್ ಡಿ ರಾಂಪುರ್,